ಆತ್ಮೀಯ ಐದನೇ ತರಗತಿಯ ವಿದ್ಯಾರ್ಥಿಗಳೇ ನಾಳೆ ದಿನಾಂಕ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ದಿನಾಂಕದಂದು ಕನ್ನಡ ಮೌಲ್ಯಾಂಕನ ಪರೀಕ್ಷೆ ನಿಮಗೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗ ನೋಡುವಂಥ ಸಮಯ ಬಂದಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಸ್ಪಷ್ಟವಾಗಿ ಕಲಿತು ನಾಳೆಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೀಲಿ ಅಂತಕ್ಕಂಥದ್ದು ನಮ್ಮ ಆಶಯ ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಸೊ ಇದು ಒಂದು ಮಾದರಿ ಪ್ರಶ್ನೆ ಕಲಬುರ್ಗಿ ಇಂದ ಬಂದಿರತಕ್ಕಂಥದ್ದು ಕಮಲಾಪುರ ಡಯಟ್ ವತಿಯಿಂದ ಸೊ ನಿಮಗೊಂದು ಅಭ್ಯಾಸಕ್ಕಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಲೆಟೆಸ್ಟ್ ಸ್ಟಾರ್ಟ್ ದ ವಿಡಿಯೋ ಇಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಒಂದು ಪರೀಕ್ಷೆಗೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಮತ್ತು ನೀವು ಎನ್ನು ಎಲ್ಲಿ ವೀಕ್ ಇದ್ದೀರಾ ಅಂತಕ್ಕಂಥದನ್ನು ತಿಳ್ಕೊಳ್ಳಿಕ್ಕೆ ಯೂಸ್ಫುಲ್ ಆಗುತ್ತೆ ಸೊ ನೋಡ್ತಾ ಹೋಗೋಣ ಪ್ರಶ್ನೆಗಳು ಯಾವುದಾದ್ರೂ ಗೊಂದಲ ಅನ್ಸಿದ್ರೆ ಕಮೆಂಟನ್ನು ಆನ್ ಮಾಡಿರ್ತೀನಿ ಸೊ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ಪ್ರಶ್ನೆ ಈ ಥರ ಇದೆ ಒಂದರಿಂದ ಇಪ್ಪತ್ತರವರೆಗಿನ ಒಂದು ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರಗಳನ್ನು ನೀವು ಬರಿಬೇಕು ಇದೇ ಥರನೇ ಇರುತ್ತೆ ಪ್ರಶ್ನೆ ಪತ್ರಿಕೆ ಇದು ಜಸ್ಟ್ ನಿಮಗೆ ಮಾಡೆಲ್ಗೋಸ್ಕರ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ವ್ಯಂಜನಗಳು ಸೊ ಎಷ್ಟು ವ್ಯಂಜನಗಳು ಇದಾವೆ ಅಂತ ಸೊ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಗಳಿದಾವೆ ಎಸ್ ನೋಡಿ ಓದಿಲ್ಲ ಅಂದ್ರೆ ಉತ್ತರ ಗೊತ್ತಾಗಲ್ಲ ಸರಿಯಾದ ಉತ್ತರ ಮೂವತ್ತ ನಾಲ್ಕು ವರ್ಗೀಯ ವ್ಯಂಜನಗಳು ಕೇಳಿದ್ರೆ ಎಷ್ಟು ಹೇಳ್ತೀರಾ ಇಪ್ಪತ್ತೈದು ಹೇಳ್ತೀರಾ ಒಟ್ಟು ಇರ್ತಕ್ಕಂತಹ ಅಕ್ಷರಗಳು ನಲವತ್ತೊಂಬತ್ತು ಹೇಳಬೇಕು ಸೊ ಈ ರೀತಿ ನೀವೇನು ಮಾಡಬೇಕಂತಂದರೆ ಹಾಗಾದ್ರೆ ಸ್ವರಗಳು ಎಷ್ಟಿದಾವೆ ಅಂತ ಕೇಳಿದ್ರೆ ಹದಿಮೂರು ಸ್ವರಗಳಿದ್ದಾವೆ ಈ ತರದ ನೀವು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನೀವೇನು ಮಾಡಬೇಕು ಸರಿಯಾದ ಉತ್ತರ ಹೇಳಲಿಕ್ಕೆ ಕಲಿಬೇಕು ಸೊ ಇಲ್ಲಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಮೂವತ್ತ ನಾಲ್ಕು ಒಟ್ಟು ವ್ಯಂಜನಗಳು ಮೂವತ್ತ ನಾಲ್ಕು ನೆಕ್ಸ್ಟ್ ಗಿಳಿ ಹಣ್ಣನ್ನು ತಿನ್ನುತ್ತದೆ ಅಂತ ಇದೆ ಹಣ್ಣನ್ನು ಅಂತ ಇದೆ ಇದರಲ್ಲಿ ಅಡಿಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಸೊ ಹಣ್ಣು ಪ್ಲಸ್ ಅನ್ನು ಅಂತ ಬರುತ್ತಲ್ವ ಅಲ್ಲಿ ಹೇಳುವಾಗ ಸೊ ಅನ್ನು ಅಂತಕ್ಕಂಥದ್ದು ಆಯ್ಕೆ ಏನಲ್ಲಿ ಇದೆ ಸೊ ಅದನ್ನು ನೀವು ಇಲ್ಲಿ ಉತ್ತರ ಬರೀಬೇಕು ಓಕೆನಾ ನೆಕ್ಸ್ಟ್ ರಾಮನ ತಂದೆಯ ಹೆಸರೇನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದು ಹೆಸರು ಬರೆಯೋದು ಬೇಕಾಗಿಲ್ಲ ಬಟ್ ಈ ಒಂದು ಸೆಂಟೆನ್ಸ್ಗೆ ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಲೇಖನ ಚಿಹ್ನೆ ಯಾವುದು ಈ ಸ್ಟಾಪ್ ಇಡ್ತಿರೋ ಈ ತರ ಈ ಸಿಂಬಲ್ಗಳನ್ನು ಆಶ್ಚರ್ಯ ಸೂಚಕ ಚಿಹ್ನೆಗಳನ್ನು ಹಾಕ್ತಿರೋ ಏನು ಕ್ವಶನ್ ಮಾರ್ಕ್ ಹಾಕ್ತಿರೋ ಅಂದರೆ ನೀವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತಿರೋ ನೋಡಬೇಕು ಸೊ ಇಲ್ಲಿ ಪ್ರಶ್ನೆ ಕೇಳಿರೋದ್ರಿಂದ ನೀವು ಕ್ವಶನ್ ಮಾರ್ಕ್ ಹಾಕಬೇಕು ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಆಪ್ಷನ್ ಡಿ ಅದೇ ಅದಕ್ಕೆ ಉತ್ತರ ನೆಕ್ಸ್ಟು ಮನೀಶ್ ತನ್ನ ಗುರುಗಳಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸಂಬೋಧನೆ ಸೊ ಅಂದರೆ ಪತ್ರ ಬರಿಬೇಕಾದ್ರೆ ನಾವು ಏನಂತ ಅವರಿಗೆ ಕರೆದು ಪತ್ರ ಬರಿತೀವಿ ನೋಡಿ ಪ್ರೀತಿಯ ಅಂತ ಬರಿತೀರಾ ಚಿರಂಜೀವಿ ಅಂತ ಬರಿತೀರಾ ಪೂಜ್ಯ ತೀರ್ಥರೂಪ ಅಂತ ಸೊ ತಂದೆ ತಾಯಿಯವರಿಗೆ ತೀರ್ಥರೂಪ ಬರುತ್ತೆ ಹಾಗಾಗಿ ಇಲ್ಲಿ ಬರಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಗೆಲ್ಲ ಆ ರೀತಿ ಬರಿತೀರಾ ಆದರೆ ಚಿರಂಜೀವಿ ಅನ್ನೋದು ಮಕ್ಕಳಿಗೆ ಬರುತ್ತೆ ಸೊ ಅದು ಕೂಡ ಬರೋದಿಲ್ಲ ಅಂದರೆ ಚಿಕ್ಕವರಿಗೆ ಬರೆಯುವಾಗ ಆ ರೀತಿ ಬರಿತೀವಿ ಇನ್ನು ಪ್ರೀತಿಯ ಅನ್ನೋದು ಸ್ನೇಹಿತರಿಗೆ ಬರೀಬೇಕಾಗುತ್ತೆ ಸೊ ಅದು ಕೂಡ ಬರಲ್ಲ ಸೊ ಬದಲಾಗಿ ಪೂಜ್ಯ ಗುರುಗಳಿಗೆ ಪೂಜ್ಯ ಅನ್ನೋ ಒಂದು ಸಂಬೋಧನೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಗುರುಗಳಿಗೆ ಯಾರಾದರೂ ಪ್ರೀತಿಯ ಅಂತ ಹೇಳ್ತಾರಾ ಇಲ್ಲ ಹೇಳಬಹುದು ಆದರೆ ಅಫಿಷಿಯಲಿ ನಾವು ಬರೆಯುವಾಗ ಪ್ರೀತಿಯ ಅಂತ ಬರೆಯಲ್ಲ ಪೂಜ್ಯ ಗುರುಗಳೇ ಅಂತಲೇ ಬರಿತೀವಿ ಓಕೆ ಸೊ ಪೂಜ್ಯ ಸರಿಯಾದ ಉತ್ತರ ನೆಕ್ಸ್ಟ್ ಹುಣ್ಣಿಮೆಯ ದಿನ ಚಂದ್ರ ಪ್ರಕಾಶಿಸುತ್ತಾನೆ ಚಂದ್ರ ಇದರ ಸಮಾನಾರ್ಥಕ ಪದಗಳು ಸೊ ಚಂದ್ರ ಅನ್ನೋದನ್ನು ಅಂಡರ್ಲೈನ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಸಮಾನಾರ್ಥಕ ಪದಗಳು ಏನೇನು ಅಂತ ಬಾನು ಆಕಾಶ ಭೂಮಿ ಇಳೆ ಶಶಿ ಚಂದಿರ ಆಕಾಶ ನಕ್ಷತ್ರ ಸರಿಯಾದ ಉತ್ತರ ಶಶಿ ಚಂದಿರ ಸೊ ಇದು ಚಂದ್ರನಿಗೆ ಬೇರೆ ಬೇರೆ ಹೆಸರುಗಳು ನೆಕ್ಸ್ಟ್ ನೀನು ರಸ್ತೆಯಲ್ಲಿ ಬರುವಾಗ ಎರಡು ಗೂಳಿಗಳು ಓಡಿ ಬರುವುದನ್ನು ಕಂಡು ನಿನ್ನಲ್ಲಿ ಉಂಟಾಗುವ ಭಾವನೆ ಯಾವುದು ಅಂತ ಎರಡು ಗೂಳಿ ಓಡ್ ಬರ್ತಿದ್ದಾವೆ ನೀನು ರಸ್ತೆಯಲ್ಲಿ ಇದೆಯಾ ಅನಿಸುತ್ತೆ ಅಂತ ಆನಂದ ಆಗುತ್ತೆ ಕೋಪ ಬರುತ್ತೆ ಭಯ ಆಗುತ್ತೆ ಉತ್ಸಾಹ ಆಗುತ್ತೆ ಓ ಹೆಂಗ್ ಬರ್ತಿದ್ದಾವೆ ನೋಡೋಣ ಅಂತ ಏನಾಗುತ್ತೆ ಎಸ್ ಎಲ್ರಿಗೂ ಆಗುತ್ತೆ ನಿಮಗೆಲ್ಲ ನಮಗೂ ಆಗುತ್ತೆ ಭಯ ಆಗುತ್ತೆ ಓಕೆ ಸೊ ಸರಿಯಾದ ಉತ್ತರ ಭಯ ಈ ಸೂಚನಾ ಫಲಕಕ್ಕೆ ಸರಿ ಹೊಂದುವ ಸೂಚನೆ ಸೊ ಅದು ಗೂಳಿ ತಕ್ಷಣ ನೆನಪಾಗುತ್ತೆ ರಿಯಲ್ ಇನ್ಸಿಡೆಂಟ್ ನಮ್ಮ ಅಮ್ಮ ರೋಡಲ್ಲಿ ಹೋಗಿ ಬರುವಾಗ ಹಿಂದ್ಗಡೆಯಿಂದ ಬಂದು ಅಯ್ಯೋ ಐದಾರು ಗೂಳಿಗಳು ಬಂದಿದ್ದಾವೆ ಒಂದು ಚಿಕ್ಕದು ಮರಿ ಅಂದರೆ ಹಸು ದನಗಳು ಅಂತೀವಲ್ಲ ಬಿಡಾರಿ ದನಗಳು ಅದರಲ್ಲಿ ಸಿಕ್ಕದು ಮರಿ ಗುದ್ದಿದೆ ಹಿಂದೆ ಏನೂ ಆಗಿಲ್ಲ ಪುಂಡಕ್ಕೆ ಬಿದ್ದಾಗ ಯಾವ ತುಳಿದಲ್ಲೇ ಹೋಗಿದ್ದಾವೆ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿತ್ತು ಅಂದರೆ ನಾವು ರೋಡಲ್ಲಿ ಬರಬೇಕಾದ್ರೆ ನೆಲ ಅಷ್ಟೇ ನೋಡಬಾರ್ದು ಹಿಂದೆ ಮುಂದೆನೂ ಕೂಡ ನೋಡಬೇಕು ಅನ್ನೋದು ಇದು ನಮಗೆ ಗೊತ್ತಿರಬೇಕು ಓಕೆ ಇರಲಿ ಸೊ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಇವಾಗ ಈ ಸೂಚನಾ ಫಲಕಕ್ಕೆ ಸರಿ ಹೊಂದುವ ಸೂಚನೆ ಯಾವುದು ಅಂತ ಸೊ ನಾವು ಈ ಸೂಚನೆಯನ್ನ ನೀವು ನೋಡಿರ್ತೀರಿ ಏನಿದೆ ಚಿತ್ರ ಅಲ್ಲಿ ಎಸ್ ಒಂದು ಪಿ ಪಿ ಇದೆ ಅದಕ್ಕೆ ಕಡ್ಡಗೆರೆ ಹಾಕಿದ್ದಾರೆ ಅದನ್ನ ಮಾಡಬಾರ್ದು ಅಂತ ರೈಲ್ವೆ ಹಳಿ ಇದೆ ಅಂತ ರಸ್ತೆಯಲ್ಲಿ ಉಬ್ಬು ತಗ್ಗುಗಳಿವೆ ಅಂತ ಶಬ್ದ ಮಾಡುವುದನ್ನು ನಿಷೇಧಿಸಿದೆ ಪಾದಾಚಾರಿ ಮಾರ್ಗ ಅಂತ ಇದೆ ಎಸ್ ಸರಿಯಾದ ಉತ್ತರ ಶಬ್ದ ಮಾಡುವುದನ್ನು ನಿಷೇಧಿಸಿದೆ ಎಲ್ಲೆಲ್ಲಿರುತ್ತೋ ಆಸ್ಪತ್ರೆ ಹತ್ರ ಶಾಲೆಗಳ ಹತ್ರ ಇರುತ್ತೆ ಶಾಲೆಗಳ ಮುಂದೆ ಶಬ್ದ ಮಾಡಿದರೆ ಮಕ್ಕಳೆಲ್ಲರೂ ಆ ಶಬ್ದದ ಕಡೆ ಗಮನ ಕೊಡ್ತಾರಲ್ವ ಅದಕ್ಕಾಗಿ ಈ ಥರದ ಸಿಂಬಲನ್ನು ಹಾಕಿರ್ತಾರೆ ಆದರೂ ನಮ್ಮ ಜನಗಳಿಗೆ ಶಾಲೆ ಹತ್ರ ಬಂದಾಗಲೇ ಅವರಿಗೆ ಖುಷಿ ಆರ್ ನೋಡಿಯೋಕ್ಕೆ ಮಾಡ್ತಾ ಇರ್ತಾರೆ ನೀವು ಆ ಕಡೆ ನೋಡ್ತಾ ಇರ್ತೀರ ಸೊ ಸರಿಯಾದ ಉತ್ತರ ಶಬ್ದ ಮಾಡುವುದನ್ನು ನಿಷೇಧಿಸಿದೆ ನೆಕ್ಸ್ಟ್ ಹಕ್ಕಿ ಆಕಾಶದಲ್ಲಿ ಆರುತ್ತಿದೆ ಇಲ್ಲಿ ಹಕ್ಕಿ ಪದದ ಬಹುವಚನ ರೂಪ ಹಕ್ಕಿ ಅಂದರೆ ಪಕ್ಷಿ ಸೊ ಅದು ಆರಾಡ್ತಾ ಇದೆ ಅದಕ್ಕೆ ಪಕ್ಷಿ ಇದಕ್ಕೆ ಏನು ಮಾಡ್ತೀವಿ ನಾವು ಬಹುವಚನ ಹೇಳಬೇಕಾದ್ರೆ ಪಕ್ಷಿ ಅಂತ ಹೇಳ್ತಿರೋ ಹಕ್ಕಿಗಳು ಅಂತ ಹೇಳ್ತಿರೋ ಹಕ್ಕಿ ಅಂತಾನೆ ಹೇಳ್ತಿರೋ ಅವುಗಳು ಅಂತ ಹೇಳ್ತೀರಾ ಬಹುವಚನ ಹಕ್ಕಿ ಹಕ್ಕಿಗಳು ಗಳು ಸೇರಿಸ್ಬೇಕು ಓಕೆ ನೆಕ್ಸ್ಟ್ ಅಕ್ಕ ಪದ ಇದರ ಪುಲ್ಲಿಂಗ ರೂಪ ಅಕ್ಕಗೆ ಒಂದು ಪುಲ್ಲಿಂಗ ರೂಪವನ್ನು ಹೇಳಿ ಅಂತ ಕೊಟ್ಟಿದ್ದಾರೆ ತಂಗಿ ತಮ್ಮ ಅಣ್ಣ ಅಪ್ಪ ಅಂತ ಇದೆ ಓಕೆ ಅಕ್ಕ ಇದಕ್ಕೆ ನಾವು ಪುಲಿಂಗ ರೂಪವನ್ನು ಹೇಳೋದಾದ್ರೆ ಅಣ್ಣ ಅಂತ ಹೇಳ್ಬೋದು ಓಕೆ ಕಮಲ ಬೆಂಗಳೂರಿಗೆ ಹೋಗುವಳು ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲ ಸೂಚಿಸುವ ಪದ ಯಾವುದು ಭವಿಷ್ಯತ್ ಕಾಲಕ್ಕೆ ಹೇಳುವಂತ ಪದ ಬೆಂಗಳೂರಿಗೆ ಹೋಗುವಳು ಅಂತ ಇದೆ ಹೋಗಿದ್ದಳು ಹೋಗುತ್ತಿದ್ದಾಳೆ ಹೋಗುವಳು ಹೋಗಿದ್ಲು ನೆನ್ನೆ ಹೋಗುತ್ತಿದ್ದಾಳೆ ಈಗ ಹೋಗುವಳು ನಾಳೆ ಸೊ ಗೊತ್ತಿಲ್ಲ ಯಾವಾಗ ಹೋಗ್ತಾಳೆ ಅಂತ ನಾಳೆ ನಾವು ನಾಡದು ಆಚೆ ನಾಡಿದ ವರ್ಷದ ಮುಂದಿನ ಒಂದು ವರ್ಷ ಅಥವಾ ಇನ್ನು ಐದು ವರ್ಷ ಬಿಟ್ಟು ಸೊ ವಿ ಡೋಂಟ್ ನೋ ಹಾಗಾಗಿ ಹೋಗುವಳು ಅಂದಾಗ ಅದು ಭವಿಷ್ಯತ್ ಕಾಲವನ್ನು ಸೂಚಿಸುವಂಥ ಪದ ಸೊ ಸರಿಯಾದ ಉತ್ತರ ಹೋಗುವಳು ಅಂತ ನೀವು ಸೆಲೆಕ್ಟ್ ಮಾಡಬೇಕು ಓಕೆ ನೆಕ್ಸ್ಟು ತೃಪ್ತಿ ಪದದ ವಿರುದ್ಧಾರ್ಥಕ ಪದ ಓದ್ಕೋಬೇಕು ಚೆನ್ನಾಗೆ ಫಸ್ಟ್ ಕರ್ ಸ್ಪಷ್ಟವಾಗಿ ಓದಿ ಉತ್ತರವನ್ನು ಬರೀಲಿಕ್ಕೆ ಟ್ರೈ ಮಾಡಬೇಕು ತೃಪ್ತಿ ಪದದ ವಿರುದ್ಧಾರ್ಥಕ ಪದ ಸಂತೃಪ್ತಿ ಅತೃಪ್ತಿ ನಿತೃಪ್ತಿ ನಿರಾಸೆ ಎಸ್ ಅತೃಪ್ತಿ ತೃಪ್ತಿ ಅತೃಪ್ತಿ ನೆಕ್ಸ್ಟ್ ರೈತರು ಮಳೆಗಾಲ ಪ್ರಾರಂಭವಾಗುವುದನ್ನು ಕಾಯುತ್ತಿದ್ದಾರೆ ಈ ವಾಕ್ಯದಲ್ಲಿ ಮಳೆಗಾಲ ಪದ ಬಿಡಿಸಿ ಬರೆದಾಗ ಏನಾಗತ್ತೆ ಮಳೆಯ ಪ್ಲಸ್ ಕಾಲ ಹೇಳ್ತೀರಾ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಗಾಲ ಮಳೆ ಪ್ಲಸ್ ಅಕಾಲ ಇಲ್ಲಿ ಎರಡಂತೂ ಸ್ಪಷ್ಟವಾಗಿ ಗೊತ್ತಾಯಿತು ಅವನ್ನ ತೆಗೆದು ಬಿಡ್ಬೋದು ನೀವು ಏನು ಬಿಡಿಸಿ ಬರಿಬೇಕಾದ್ರೆ ಮಳೆ ಪ್ಲಸ್ ಅಕಾಲ ಅಂತ ನಾವು ಹೇಳಲ್ಲ ಮಳೆ ಪ್ಲಸ್ ಗಾಲ ಅಂತಲೂ ಹೇಳಲ್ಲ ಮಳೆ ಪ್ಲಸ್ ಕಾಲ ಮಳೆಗಾಲ ಮಳೆಯ ಪ್ಲಸ್ ಕಾಲ ಮಳೆಯ ಕಾಲ ಅಂತ ಹೇಳಲ್ಲ ಸೊ ಮಳೆ ಪ್ಲಸ್ ಕಾಲ ಅಂತ ಹೇಳ್ತೀವಿ ಸೊ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಆಗುತ್ತೆ ಓಕೆ ನೆಕ್ಸ್ಟ್ ಸೂರ್ಯನಿ ಸೋಮನಿಗೆ ಸೋಮನಿಗೆ ನಿದ್ರೆ ಬರೋದಿರಲು ಕಾರಣ ಅಂತ ಕೇಳಿದ್ದಾರೆ ಸೊ ಸೋಮ ಯಾರು ಪಾಠ ಕೇಳಿರೋದು ನೀವಲ್ವಾ ಸೊ ನೀವು ಹೇಳಬೇಕಿದ್ದಕ್ಕೆ ಸೊಳ್ಳೆಗಳ ಕಾಟದಿಂದ ನಿದ್ದೆ ಬರಲಿಲ್ವೋ ಬೇಸಿಗೆ ಧಗೆ ಇತ್ತೋ ಅಥವಾ ಕನಸು ಬಿದ್ದಿತ್ತೋ ಜ್ವರ ಬಂದಿತ್ತೋ ಸೋಮನಿಗೆ ಯಾಕೆ ನಿದ್ದೆ ಬರಲಿಲ್ಲ ಯಾರು ಪಾಠ ಕೇಳಿದಿರಿ ಅವ್ರ ಉತ್ತರ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮಗೆ ಉತ್ತರ ಹಾಕಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮಣ್ಣ ಅಕ್ಕ ಯಾರಾದರೂ ಸಹಾಯ ತಗೊಂಡು ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ಅಥವಾ ಕಮೆಂಟ್ ಮಾಡೋಕ್ಕೆ ಅವಕಾಶ ಇಲ್ಲ ಇದು ಯೂಟ್ಯೂಬಲ್ಲಿ ಸೆಟ್ ಫಾರ್ ಕಿಡ್ಸ್ ಅಂತ ಆಗಿದ್ರೆ ನಿಮಗೆ ಕಮೆಂಟ್ ಬರಲ್ಲ ಸೊ ಹಾಗೆ ನೀವೇನು ಬಿಡಬೇಕು ಏಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ಈ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮೂಲಕ ನೀವು ಕಳಿಸ್ಬೇಕು ನೀವು ಹೆಂಗೆ ಓದ್ತಿದ್ದೀರ ಅನ್ನೋ ನಂಗೆ ಗೊತ್ತಾಗುತ್ತೆ ಓಕೆ ಸೊ ಸೊ ಮನಿಗೆ ಯಾಕೆ ನಿದ್ರೆ ಬರಲಿಲ್ಲ ಸೊ ನೀವು ಉತ್ತರ ನನಗೆ ಹೇಳಿ ಕರಡಿ ಕುಣಿತ ಕವಿತೆಯನ್ನು ಬರೆದವರು ಯಾರು ಚಂಪ ದರ ಬೆಂದ್ರೆ ಕುವೆಂಪು ಸಿದ್ದಯ್ಯ ಪುರಾಣಿಕ ಎಸ್ ಇದಕ್ಕೆ ಸರಿಯಾದ ಉತ್ತರ ದರ ಬೇಂದ್ರೆ ಸೊ ನನಗೆ ಗೊತ್ತಿರಲಿಲ್ಲ ಬಟ್ ನಾನು ಕೂಡ ಬುಕ್ ತೆಗೆದು ನೋಡಿ ನಿಮಗೆ ಹೇಳಬೇಕಾಯಿತು ಕರಡಿ ಕುಣಿತ ಕವನವು ಬೇಂದ್ರೆಯರವರ ಸರಳ ಕವನಗಳಲ್ಲಿ ಒಂದು ಅಂತೇಳಿ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿ ನಿಮ್ಗೆ ಉತ್ತರ ಹೇಳ್ತಾ ಇದ್ದೀನಿ ಸೊ ದರ ಬೇಂದ್ರೆ ಇದಕ್ಕೆ ಸರಿಯಾದ ಉತ್ತರ ಸೊ ನೀವು ಕೂಡ ಪಾಠ ಓದಿ ಪದ್ಯ ಓದಿರ್ತೀರಿ ಈ ಕೆಳಗಿನ ಚಿತ್ರ ಗಮನಿಸಿ ಘೋಷವಾಕ್ಯವನ್ನು ಪೂರ್ಣಗೊಳಿಸುವಂತ ಇದೆ ಸೊ ಇಲ್ಲೊಂದು ಚಿತ್ರ ಇದೆ ನೋಡಿ ಬ್ಲರ್ ಆಗಿದೆ ಆ್ಯಕ್ಚುಲಿ ಏನಂತ ಇದೆ ಇಲ್ಲಿ ಮರದ ಹತ್ರ ಮಕ್ಕಳು ನಿಂತಿರ್ತಕ್ಕಂಥದ್ದನ್ನ ನೀವು ನೋಡಿದಿರಿ ಸೊ ಏನಿದೆ ಅಲ್ಲಿ ಚಿತ್ರ ಘೋಷವಾಕ್ಯವನ್ನು ಅರಣ್ಯ ಬೆಳೆಸಿ ಜೀವ ಡ್ಯಾಶ್ ಅಂತ ಇದೆ ಜೀವ ನಾಡು ಅಥವಾ ಉಳಿಸಿ ಅಥವಾ ಬೆಳೆಸಿ ಅಥವಾ ಮಳೆ ಅಂತ ಇದೆ ಸೊ ಅರಣ್ಯ ಬೆಳೆಸಿ ಜೀವ ಡ್ಯಾಶ್ ಅಂತ ಇದೆ ಉಳಿಸಿ ಸರಿಯಾದ ಉತ್ತರ ಆಗುತ್ತೆ ಎಸ್ ಅರಣ್ಯ ಬೆಳೆಸಿ ಜೀವವನ್ನು ಉಳಿಸಿ ಒಂದು ಕೊಂಬಿನ ಗೂಳಿ ಅದರ ತಲೆಯಲ್ಲಿ ಮುಳ್ಳು ಸೊ ಇದಕ್ಕೆ ಒಂದು ಗಾದೆ ಮಾತು ಇದೆ ಇದು ಅದನ್ನು ಒಂದು ಬಿಡಿಸಿ ಹೇಳಬೇಕಾಗುತ್ತೆ ಒಗಟು ಅಂದರೆ ಒಂದು ಕೊಂಬಿನ ಗೂಳಿ ಇದೆ ಅದರಲ್ಲಿ ಮುಳ್ಳುಗಳಿದೆ ಸೌತೆಕಾಯಿ ಬದನೆಕಾಯಿ ಮೂಲಂಗಿ ಮೆಣಸಿನಕಾಯಿ ಸೊ ಮುಳ್ಳು ಇದೆ ಅಂತ ಹೇಳಿದಾಗ ನೀವು ಅದನ್ನು ಬದನೆಕಾಯಿ ಅಂತ ಈಸಿಯಾಗಿ ಹೇಳ್ತೀರಾ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಕೊರೋನಾ ಜನನವಾದ ಮೊದಲ ದೇಶ ಯಾವುದು ಇದು ಜನರಲ್ ಪ್ರಶ್ನೆ ಆಗಿದೆ ನಿಮ್ಗೆಲ್ಲ ಗೊತ್ತಿದೆ ಕೊರೋನಾ ನಮಗೆ ಮೊದಲು ಕಂಡು ಬಂದಿದೆಯಲ್ಲಪ್ಪ ಅಂದ್ರೆ ವುಹಾನ್ ಇದು ಚೀನಾದಲ್ಲಿದೆ ಸೊ ಚೀನಾದಲ್ಲಿ ಮೊದಲು ಅಲ್ಲಿ ಕಂಡು ಬಂತು ಅಂತ ಹೇಳಿ ಹೇಳ್ತಾರೆ ಓಕೆ ಭಾರತ ಮಹಿಳಾ ತಂಡದ ಸ್ಫೋಟಕ ಎಡಗೈ ಆರಂಭಿಕ ಬ್ಯಾಟಗಾರ್ತಿ ಯಾರು ಸೊ ಪ್ರಶ್ನೆ ಇನ್ನೊಂದ್ಸರಿ ಭಾರತ ಮಹಿಳಾ ತಂಡದ ಸ್ಫೋಟಕ ಎಡಗೈ ಆರಂಭಿಕ ಬ್ಯಾಟ್ ಬ್ಯಾಟಗಾರ್ತಿ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಶ್ರುತಿ ವಂದನಾ ಇದಕ್ಕೆ ಇವರು ಎಡಗೈ ಆರಂಭಿಕ ಬ್ಯಾಟಿಂಗ್ ಅಂದರೆ ಅಂದ್ರೆ ಹ್ಯಾಂಡಲ್ಲಿ ಹ್ಯಾಂಡ್ ಅಲ್ಲಿ ಇವರು ಬ್ಯಾಟಿಂಗ್ ಇವರು ಹಾಡ್ತಾರೆ ಇಪ್ಪತ್ತಾರು ವರ್ಷ ನೆಕ್ಸ್ಟ್ ಅಜ್ಜ ಮಕ್ಕಳಿಗೆ ಹೇಳಿದ ಕತೆ ಯಾವುದು ಸೊ ಅಜ್ಜ ಯಾವ ಕತೆ ಹೇಳ್ತಾರೆ ಕರಿ ಇರುವೆ ಕತೆ ಕೆಂಪು ಇರುವೆ ಕತೆ ಹೇಳ್ತಾರೆ ಅಥವಾ ಗುದ್ದಿರುವೆ ಕತೆ ಬಿಳಿ ಇರುವೆ ಕತೆ ಸೊ ಬೇಜಾರಾಗ್ಬೇಡಿ ನೀವು ಕೂಡ ಈ ಒಂದು ಪಾಠ ಕೇಳಿರ್ತೀರ ಯಾವ ಕತೆ ಹೇಳಿದ್ರು ಅಜ್ಜ ನೀವು ಕತೆ ಕೇಳಿದಿರ ನೀವೇ ಉತ್ತರ ಹೇಳಬೇಕು ನನಗೆ ಎಸ್ ನೀವು ಹೇಳಿದ ಉತ್ತರ ಸರಿಯಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಐತಿ ಜಾಗ ಒಳಗ ಸೊ ನೋಡಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಲ್ಲ ಸಾರಿ ಏನದು ಆಶ್ಚರ್ಯ ಸೂಚಕ ಚಿಹ್ನೆ ಇದೆ ಐತಿ ಜಾಗ ಒಳಗ ಈ ವಾಕ್ಯದ ಗ್ರಾಂಥಿಕ ರೂಪ ಸೊ ಇದನ್ನು ನಾವು ಹಳ್ಳಿಯಲ್ಲಿ ಬಳಸುವಂಥ ಪದ ಇದನ್ನ ನಾವು ಹೇಗೆ ಮಾತಾಡ್ತೀವಿ ಇದರ ಅರ್ಥ ಏನು ಅಂತ ಇದೇ ಜಾಗ ಒಳಗೆ ಇಲ್ಲ ಜಾಗ ಒಳಗೆ ಒಳಗೆ ಜಾಗ ಇಲ್ಲ ಇದೇ ಜಾಗ ಸೊ ಇಲ್ಲಿ ನೋಡಿ ಆಪ್ಷನ್ಸ್ ಐತಿ ಜಾಗ ಒಳಗ ಅಂದ್ರೆ ಐತಿ ಅಂದ್ರೆ ಅರ್ಥ ಇದೇ ಅಂತ ಇದೇ ಜಾಗ ಒಳಗೆ ಅಂತಕ್ಕಂಥ ಅರ್ಥ ಬರುತ್ತೆ ಸೊ ಇಷ್ಟೇ ಬಹಳ ಸಿಂಪಲ್ ಆದಂತಹ ಒಂದು ಪ್ರಶ್ನೆ ಇದೆ ನೀವು ಹಳ್ಳಿಯಲ್ಲಿ ಮಾತನಾಡುವಂತಹ ಒಂದು ಪದಗಳನ್ನು ಕೇಳಿರ್ತೀರಿ ಇನ್ನ ಮೇಲೆ ರೈಟಿಂಗ್ ಅಲ್ಲಿ ಬರೆಯುವಂತವು ನೋಡ್ಬೋದು ನೀವು ನಾನು ಪಂಜರದ ಪಕ್ಷಿ ಇನ್ನು ನನಗಾರು ಗತಿ ಕೇಳ ಬಯಸುವೆ ಏನು ನನ್ನ ಕಥೆಯ ಯಾರ ಸಂತೋಷಕ್ಕೆ ಹಿಡಿದು ತಂದರೂ ನನ್ನ ಅರಿಯ ಬಲ್ಲೆಯ ನನ್ನೊಡಲ ವ್ಯಥೆಯ ಈ ಪದ್ಯವನ್ನ ನಿಮ್ಮ ಮಾತುಗಳಲ್ಲಿ ಬರೀಲಿ ಸೊ ಇದ್ರ ಬಗ್ಗೆ ನೀವೇನ್ ಮಾಡಬೇಕು ಬರೀಬೇಕು ಒಂದು ಪಂಜರದ ಪಕ್ಷಿ ಅದರ ಒಂದು ಕಥೆಯನ್ನು ಹೇಳ್ತಾ ಇದೆ ಸೊ ಅದನ್ನು ನಿಮಗೆ ಏನನ್ಸತ್ತೆ ಬರೀಬೇಕು ಇಲ್ಲಿ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ನೀವು ಬರೀಬೇಕಾಗುತ್ತೆ ಸೊ ನಾನು ಒಂದು ಆಗಿದ್ದೀನಿ ನನಗೆ ಯಾರೂ ಗತಿ ಇಲ್ಲ ಸೊ ನನ್ನ ಒಂದು ಒಂದು ಕಥೆನ ಯಾರಾದರೂ ಕೇಳಕ್ಕೆ ಇಷ್ಟಪಡ್ತೀರಾ ಬಯಸ್ತೀರಾ ಸೊ ನನ್ನ ಯಾರ ಸಂತೋಷಕ್ಕೋಸ್ಕರ ನನ್ನನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ ನಿಮಗೇನಾದರೂ ಗೊತ್ತಾ ನನ್ನ ಕತೆ ಅಥವಾ ನನ್ನ ಮನಸ್ಸಲ್ಲಿ ಆಗುವಂತಹ ಒಂದು ನೋವು ಅದು ನಿಮಗೇನಾದರೂ ತಿಳಿಯುತ್ತಾ ಅಂತ ಒಂದು ಪಕ್ಷಿ ಕೇಳ್ತಾ ಇದೆ ಅಂತ ಹೇಳಿ ನೀವು ಇಲ್ಲಿ ಬರೀಬೋದು ಸೊ ನೆಕ್ಸ್ಟ್ ನೋಡಿ ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಒಂದು ಮೊಬೈಲ್ ನೋಡಿಕೊಂಡು ಅವನಾಗ ಅವನೇ ಒಂದು ಪಂಜರ ಸೃಷ್ಟಿ ಮಾಡಿಕೊಂಡಿದ್ದಾನೆ ಇನ್ನೊಬ್ಬ ಇನ್ನೊಂದು ಪಕ್ಷಿಯನ್ನು ಪಂಜರದಲ್ಲಿ ಹಾಕಿದ್ದಾರೆ ಈ ಚಿತ್ರದಲ್ಲಿ ಗಮನಿಸಿದಾಗ ನಿನಗೇನು ಅನಿಸುತ್ತೆ ಬರೀಬೇಕು ಇಲ್ಲಿ ಹುಡುಗನಿಗೆ ಬಂದಿಯಾಗಿ ಬಂಧಿಸಿರುವುದು ಯಾವುದು ಬರೇ ಮೊಬೈಲ್ ಅಂತ ಬರಿಬೇಕು ಪಕ್ಷಿಯನ್ನು ಹೇಗೆ ಬಂಧಿಸಿರುವುದು ಸರಿಯೇ ತಪ್ಪು ಅಂತ ಬರಿಬೇಕು ನಿನಗೆ ಇಷ್ಟವಾದ ಆಟದ ಕುರಿತು ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ ನಿನಗೆ ಯಾವ ಆಟ ಕುಂಟೆ ಬಿಲ್ಲೆ ಇಷ್ಟ ಹುಡುಗಿಯರಿಗಾದರೆ ಬೇರೆ ಥರ ಹುಡುಗರಿಗಾದರೆ ಬೇರೆ ಥರ ಆಟಗಳು ಇಷ್ಟ ಇರುತ್ತೆ ಸೊ ನಿನಗೆ ಯಾವ ಆಟ ಇಷ್ಟ ಅದನ್ನು ಬರೀಬೇಕಿಲ್ಲಿ ಶಾಲೆಯ ತರಗತಿ ಕೋಣೆಯಲ್ಲಿ ತಡವಾಗಿ ಬಂದ ಕಾರಣ ನಿನ್ನ ಹಾಗೂ ನೀನು ನಿನ್ನ ಶಿಕ್ಷಕರೊಡನೆ ನಡೆಯಬಹುದಾದ ಸಂಭಾಷಣೆಯನ್ನು ಬರಿ ಸೊ ನೀನು ಸೊ ಗುಡ್ ಮೇ ಕಮಿನ್ಸರ್ ನಾನು ಒಳಗೆ ಬರ್ಬೋದಾ ಸರ್ ಅಂತ ಕೇಳ್ತೀಯಾ ಶಿಕ್ಷಕರು ಯಾಕೆ ಲೇಟು ಅಂತ ಕೇಳ್ತಾರೆ ನೀನು ಕಾರಣ ಹೇಳ್ತೀಯ ಸರ್ ನನಗೆ ಬಸ್ ಮಿಸ್ ಆಯಿತು ಅಥವಾ ಸೈಕಲ್ ಪಂಕ್ಚರ್ ಆಗಿತ್ತು ಅಥವಾ ನನಗೆ ಅಪ್ಪ ಅಮ್ಮ ಇರಲಿಲ್ಲ ಏನೋ ಒಂದು ಅಥವಾ ನಾಷ್ಟ ಬೇಗ ಸಿಗಲಿಲ್ಲ ಶಿಕ್ಷಕರು ಅದಕ್ಕೆ ಇನ್ನೊಂದು ಸರಿ ಆ ರೀತಿ ಮಾಡಬೇಡ ಅಂತ ಹೇಳ್ತಾರೆ ನೀನು ಆಯಿತು ಸರ್ ತಪ್ಪಾಯಿತು ಮತ್ತೊಂದು ಸರಿ ಹಂಗೆ ಮಾಡಲ್ಲ ಅಂತ ಹೇಳ್ತೀಯ ಸೊ ಶಿಕ್ಷಕರು ಆಯಿತು ಒಳಗೆ ಬಾ ಅಂತ ಹೇಳ್ತಾರೆ ಸೊ ಈ ಥರದ ಒಂದು ಸಂಭಾಷಣೆಯನ್ನು ನೀವಿಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಬರೀಬೇಕು ಇಲ್ಲಿ ನೀಡಲಾಗಿರುವಂತಹ ವಿಷಯದಲ್ಲಿ ಯಾವುದಾದರೂ ಒಂದು ವಿಷಯದ ಕುರಿತು ಬರೀಬೇಕು ಪರಿಸರ ದಿನಾಚರಣೆ ಕೊಟ್ಟಿದ್ದಾರೆ ಶಾಲಾ ಪ್ರಾರಂಭೋತ್ಸವ ಕೊಟ್ಟಿದ್ದಾರೆ ಮಕ್ಕಳ ದಿನಾಚರಣೆ ಉತ್ಸವ ಕೊಟ್ಟಿದ್ದಾರೆ ಸೊ ಯಾವ್ದಾದ್ರು ಒಂದು ಪರಿಸರ ದಿನಾಚರಣೆ ಅಂತ ತಗೊಂಡು ಪರಿಸರ ದಿನಾಚರಣೆ ಜೂನ್ ಐದನೇ ತಾರೀಕು ಆಚರಣೆ ಮಾಡ್ತೀವಿ ಎಲ್ಲರೂ ಕೂಡ ಸಸಿಯನ್ನು ನೆಡಬೇಕು ಗಿಡಗಳನ್ನು ಬೆಳೆಸಿ ನಾವೆಲ್ಲರೂ ಒಳ್ಳೆ ಗಾಳಿಯನ್ನು ಸೇವಿಸಬೇಕು ಕಾಲ ಕಾಲಕ್ಕೆ ಮಳೆ ಬರುತ್ತೆ ಈ ರೀತಿ ಬರೀಬಹುದು ಅಥವಾ ಶಾಲಾ ಪ್ರಾರಂಭೋತ್ಸವದಲ್ಲಿ ಚೆನ್ನಾಗಿತ್ತು ನಾವೆಲ್ಲ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡ್ವಿ ಊರಲ್ಲಿ ಜಾತ ಹೋಗಿದ್ವಿ ಮಕ್ಕಳೆಲ್ಲರೂ ಸಡಗರ ಸಂಭ್ರಮದಿಂದ ತಳಿದ ತೋರಣಗಳನ್ನು ಕಟ್ಟಿದ್ವಿ ಬಂಡಿಯಲ್ಲಿ ಹೋಗಿದ್ವಿ ಬರಿಬಹುದು ಅಥವಾ ಮಕ್ಕಳ ದಿನಾಚರಣೆಗೆ ನೆಹರು ಅವರ ಬಗ್ಗೆ ಆಗಿರಬಹುದು ಅಥವಾ ನಿಮ್ಮ ಶಾಲೆಯಲ್ಲಿ ಏನೇನು ಕಾರ್ಯಕ್ರಮ ಮಾಡಿದ್ರು ಅದನ್ನು ಕೂಡ ನೀವು ಬರಿಬೋದು ಒಂದು ಸ್ವಲ್ಪ ಗ್ರಾಮೆಟಿಕ್ಅಲಿ ಅಂದ್ರೆ ವ್ಯಾಕರಣ ಶುದ್ಧವಾಗಿ ಬರಿಬೇಕು ತಪ್ಪು ಬರಿಬಾರ್ದು ಅಷ್ಟು ಬಂದರೆ ನಿಮಗೆ ಖಂಡಿತ ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ಚಿತ್ರ ನೋಡಿ ಮುಂದಿನ ಕಥೆಯನ್ನು ಊಹಿಸಿ ಪೂರ್ಣಗೊಳಿಸುವಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಬಹುದು ನೀವು ಚಿತ್ರ ಕೊಟ್ಟಿದ್ದಾರೆ ನಾನು ಒಂದು ಸಲ ರೈಲಿನಲ್ಲಿ ಮೈಸೂರಿನಿಂದ ರಾಯಚೂರಿಗೆ ಪ್ರಯಾಣ ಹೊರಟಿದ್ದೆ ಅಲ್ಲಿ ಒಬ್ಬ ಪ್ರಯಾಣಿಕ ಮೇಲಿನ ಸೀಟಿನಲ್ಲಿ ಹಾಯಾಗಿ ಮಲಗಿದ್ದ ಅದೇ ಕಂಪಾರ್ಟಿನಲ್ಲಿ ಒಬ್ಬ ಸರ್ದಾರ್ಜಿ ಕೂಡ ಇದ್ದರು ಅಷ್ಟರಲ್ಲಿ ಅಲ್ಲಿಗೆ ಟಿಕೆಟ್ ತೋರಿಸಿದರು ಅದು ರಾಯಚೂರಿಗೆ ಹೋಗುವ ಟಿಕೆಟ್ ಆಗಿದೆ ಬೆಂಗಳೂರಿಗೆ ಹೋಗುವ ಟಿಕೆಟ್ ಆಗಿತ್ತು ಆಗಿರದೆ ಬೆಂಗಳೂರಿಗೆ ಹೋಗುವಂಥ ಟಿಕೆಟ್ ಅಲ್ಲಿತ್ತು ಇದು ನೋಡಿ ಮುಂದಕ್ಕೆ ಏನಾಗಬಹುದು ಅಂತ ಸೊ ಅಲ್ಲಿ ಏನಾಗಿದೆ ಅಂದರೆ ಇಲ್ಲೊಬ್ಬ ಮಲ್ಕೊಂಡಿದ್ದಾನೆ ಹಾಯಾಗಿ ಪ್ರಯಾಣ ಮಾಡ್ತಾ ಇದ್ದಾನೆ ಇಲ್ಲೊಬ್ಬ ಏನು ಅಂದರೆ ರಾಯಚೂರಿಗೆ ಹೋಗಬೇಕಾಗಿತ್ತು ಟಿಕೆಟ್ ಬೆಂಗಳೂರಿಂದ ತೋರಿಸ್ತಾನೆ ಚೆಕಿಂಗ್ ಆಫೀಸರ್ಗೆ ಸೊ ಈಗೇನು ಆಗ್ಬೋದು ಮುಂದೆ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಟಿಕೆಟ್ ತೊಗೋಬೇಕಲ್ವಾ ಅವನು ರಾಯಚೂರಿಗೆ ಹೋಗೋದು ಬೆಂಗಳೂರು ಟಿಕೆಟ್ ತೋರಿಸಿದ್ದಾನೆ ಅಂದರೆ ಅವ್ನು ಟಿಕೆಟ್ ತೊಗೊಂಡಿಲ್ಲ ಅಥವಾ ತಪ್ಪಾದ ಟ್ರೈನಿಗೆ ಬಂದಿದ್ದಾನೆ ಅಂತ ಅರ್ಥ ಸೊ ಮುಂದೆ ಏನಾಗುತ್ತೆ ಅಂದರೆ ಇವನಿಗೆ ದಂಡ ಬೀಳುತ್ತೆ ಅಥವಾ ಅವನಿಗೆ ಗೈಡ್ ಮಾಡಿ ಹೊರಗಡೆ ಕಳಿಸುವಂಥ ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿಸಿ ಕಳಿಸುವಂಥ ಪ್ರಯತ್ನ ಕೂಡ ಆಗಿರುತ್ತೆ ಆ ಟಿಕೆಟು ತಪ್ಪಾಗಿದೆ ಅನ್ನೋದನ್ನ ನೀವು ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡಿ ನಿಮ್ಮದೇ ಆದ ಮಾತುಗಳಲ್ಲಿ ಬರೀಬೇಕು ಅಂದ್ರೆ ನಿಮಗೆ ನಾಲೆಡ್ಜ್ ಇರಬೇಕು ಐದನೇ ಕ್ಲಾಸ್ ಆದರೆ ಸಾಕು ಅಯ್ಯೋ ನನಗೆಲ್ಲ ಮುಗೀತು ಅಂತಲ್ಲ ಶಾಲೆಗೆ ಹೋಗೋದು ಈ ತರದ ಜನರಲ್ ನಾಲೆಡ್ಜ್ ಕೂಡ ನಿಮಗೆ ಇರಬೇಕು ಅನ್ನೋ ಒಂದು ಇದಕ್ಕೆ ಈ ತರದ ಪ್ರಶ್ನೆ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ನಡುವೆ ಅಶೋಕ ಚಕ್ರ ಇದು ನಮ್ಮ ಹೆಮ್ಮೆಯ ಬಾವುಟ ಜನಗಣಮನ ನಮ್ಮ ರಾಷ್ಟ್ರಗೀತೆ ಈ ಗೀತೆಯನ್ನು ಬರೆದವರು ರವೀಂದ್ರನಾಥ ಠಾಗೂರ್ ಈ ಮೇಲಿನ ಗದ್ಯ ಓದಿ ನಮ್ಮ ಬಾವುಟದ ಬಣ್ಣಗಳು ನೀಡಿರುವ ಸಂದೇಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಯಾವ್ಯಾವ ಬಣ್ಣ ಇದಾವೆ ಏನೇನಿದೆ ಅದರ ಬಗ್ಗೆ ನೀವೇ ಬರೀಬೇಕಾಗುತ್ತೆ ನೆಕ್ಸ್ಟ್ ಪೋಸ್ಟರ್ ಗಮನಿಸಿ ನೀಡಲಾಗಿರುವ ಪ್ರಶ್ನೆಗೆ ಉತ್ತರಿಸು ಬಾಲ್ಯ ವಿವಾಹ ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎರಡು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡ ಅಂತ ಕೊಟ್ಟಿದ್ದಾರೆ ಈ ಪ್ರಕಟಣೆ ಯಾವುದಕ್ಕೆ ಸಂಬಂಧಿಸಿದೆ ಬಾಲ್ಯ ವಿವಾಹ ನಿಷೇಧಕ್ಕೆ ಈ ಪ್ರಕಟಣೆ ಯಾವ ಇಲಾಖೆಯದ್ದು ನೋಡಿ ಯಾವ ಇಲಾಖೆಯಿಂದ ಬಂದಿದೆ ಅಂತ ಅಲ್ಲಿ ಯಾಕೆ ನಿಮಗೆ ಇದು ಕರ್ನಾಟಕ ಸರ್ಕಾರದ್ದು ಕುಟುಂಬ ಮತ್ತು ಕಲ್ಯಾಣ ಇದು ನೆಕ್ಸ್ಟ್ ಬಾಲ್ಯ ವಿವಾಹ ಮಾಡಿದರೆ ವಿಧಿಸುವ ಶಿಕ್ಷೆ ಯಾವುದು ಅಂದ್ರೆ ಎರಡು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡ ಸೊ ಮಾಡೋದರಿಂದ ಏನಾಗುತ್ತೆ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಉಂಟಾಗುತ್ತೆ ಮತ್ತು ಆರೋಗ್ಯ ಸಮಸ್ಯೆಗಳು ಬರುತ್ತೆ ಜೊತೆಗೆ ಸಮಾಜದಲ್ಲಿ ಅವರಿಗೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಈ ರೀತಿ ನೀವು ಏನಾದರೂ ಉತ್ತರಗಳನ್ನು ಬರೀಬಹುದು ಓಕೆ ಸೊ ಇದಿಷ್ಟು ಪ್ರಶ್ನೆಗಳಿದೆ ವಿದ್ಯಾರ್ಥಿಗಳೇ ನಿಮಗಿದು ಅರ್ಥ ಆಗಿರ್ಬೋದು ಸೊ ಕೆಲವರಿಗೆ ವಿಡಿಯೋ ಫಾಸ್ಟ್ ಅನ್ಸಿರ್ಬೋದು ಸೊ ಯಾಕಂದರೆ ಮಕ್ಕಳು ಟೀಚರ್ಸ್ ಅಥವಾ ಪೇರೆಂಟ್ಸಿಂದ ಗೈಡೆನ್ಸ್ ತೊಗೋಬೇಕು ಹೆಚ್ಚಿನ ಕಾಲ ಮೊಬೈಲಲ್ಲಿ ಇರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಶಾರ್ಟಾಗಿ ಸಂಕ್ಷಿಪ್ತವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಇದಿಷ್ಟು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾಳೆ ಪರೀಕ್ಷೆ ಬರಿತಿರುವ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು